ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ ಭೂ ಪ್ರದೇಶದಲ್ಲಿ ಎವ್ರಿ ಸ್ಕ್ವೇರ್ ಮೈಲ್ಗೊಬ್ಬ ಮಹಾರಾಜ, ಎವ್ರಿ ಸ್ಕ್ವೇರ್ ಕಿಲೋಮೀಟರ್ ಒಬ್ಬ ದಿವಾನ, ಎವ್ರಿ ಸ್ಕ್ವೇರ್ ಹೆಕ್ಟೇರ್ಗೊಬ್ಬ ಜಮೀನ್ದಾರ, ಎವ್ರಿ ಸ್ಕ್ವೇರ್ ಏಕರ್ಗೆ ಒಬ್ಬ ಪಟೇಲ್ರು, ಶಾನ್ಭೋಗರು, ಪ್ರಾತಸ್ಮರಣೀಯರು, ಎವ್ರಿ ಸ್ಕ್ವೇರ್ ಇಂಚ್ಗೆ ಕಲಾವಿದರು, ಹೃದಯವಂತರು, ಕನ್ನಡಿಗರು ಸಿಗ್ತಾರೆ ಕಣ್ರಿ. ಎವ್ರಿ ಸ್ಕ್ವೇರ್ ಇಂಚ್ಗೊಬ್ಬ ಹೃದಯವಂತ ಕನ್ನಡಿಗ ನಿಮ್ಗೆ ಸಿಗ್ತಾನೆ. ನೀವೆಲ್ಲಿ ಮೈ ಕೈ ತಾಕಿಸ್ಕೊಂಡು ಓಡಾಡಿದ್ರು ಒಬ್ಬ ಕನ್ನಡಿಗ, ಒಬ್ಬ ಹೃದಯವಂತ ನಿಮ್ಗೆ ಸಿಗ್ತಾನೆ. ಅವನು ಹೃದಯವಂತ, ನಾವು ಹೃದಯವಂತ ಆಗಿದ್ದಕ್ಕೆ ಇವತ್ತು ನೀವು ಬೆಂಗಳೂರಲ್ಲಿರೋದು. ಒಂದು ಮಳೆಗೆ ಊರ್ ಬಿಟ್ಟು ಹೋಗ್ತೀವಿ ಅಂತೀರಾ? ಮರ್ತ್ಬಿಟ್ರ ಕರೋನಾ ಬಂದಾಗ ಟೋಲ್ ಗೇಟ್ಗಳಲ್ಲಿ ನೀವೇನೇನಂದ್ರಿ ಅಂತ ನಾವು ಇನ್ನೂ ಮರ್ತಿಲ್ಲ. ಎದೆಯಲ್ಲಿ ಬೆಂಕಿ ಹಾಕಿಟ್ಕೊಂಡು ಹಂಗೆ ಇದೀವಿ. ಓ, ಈ ಊರ್ ಸವಾಸ ಸಾಕಪ್ಪ, ನಾವು ಊರ್ ಬಿಟ್ಟು ಹೋಗ್ಬಿಡ್ತೀವಿ, ನಮ್ಮ ಊರಲ್ಲಿ ಜಮೀನ್ ಮಾಡ್ತೀವಿ, ನಮ್ಮ ಊರ್ ಕೊಟ್ಟೋಗ್ಬಿಡ್ತೀವಿ, ನಮ್ಮ ರಾಜ್ಯ ಕೊಟ್ಟೋಗ್ಬಿಡ್ತೀವಿ. ಹೋಗ್ರಿ, ಯಾರ್ರಿ ಬೇಡ ಅಂದವರು, ಯಾರು ಬೇಡ ಅಂದವ್ರು, ಹೋಗಿ ನಿಮ್ಮ ಊರಿಗೆ. ನೀವು ಒಂದು ಮಳೆಗೆ ಹೆಂಗಂತೀರಾ? ಯೂನಿಯನ್ ಟೆರಿಟರಿ ಮಾಡ್ತೀವಿ ಅಂತ ಇದ್ರೆ ಬೆಂಗಳೂರನ್ನ ಯೂನಿಯನ್ ಟೆರಿಟರಿ ಮಾಡ್ಬಿಟ್ಟು ಒಂದೇ ಮಳೆಗೆ ಊರ್ ಬಿಟ್ಟು ಹೋಗ್ತೀವಿ ಅಂತೀರಾ? ಸೇವ್ ಚೆನ್ನೈ ಮರ್ತ್ಬಿಟ್ರ ನೀವೆಲ್ಲ. ಚೆನ್ನೈ ಫ್ಲಡ್ಸ್ ಬಂದಾಗ ಇಲ್ಲಿಂದ ಕಿಡ್ನಿ ಮಾರಿ ಆಸ್ತಿ ಅಂತಸ್ತು ಮಾಡಿ ರಘು ಬೆಡ್ಶೀಟು, ಬಿಸ್ಕೆಟ್, ಬಾಳೆಹಣ್ಣು ತಗೊಂಡೋಗಿ ಕೊಟ್ರಲ್ರಿ. ಲಾರಿ ಟೆಂಪಲ್ ತಗೊಂಡೋಗಿ ಚೆನ್ನೈಲಿ ಕೊಟ್ರಲ್ಲಪ್ಪ ನೀವು. ಶಾಮಿಯಾನ ಬೋರ್ಡ್ಗಳು ಹಾಕೊಂಡು ಚೆನ್ನೈಗೆ ಫ್ಲಡ್ಸ್ಗೆ ಎಲ್ಲ ಕಲೆಕ್ಟ್ ರಿಲೀಫ್ ಫಂಡ್ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ರಲ್ಲಪ್ಪ. ಸೇವ್ ಅಸ್ಸಾಂ, ಸೇವ್ ಚೆನ್ನೈ, ಪ್ರೇ ಫಾರ್ ಚೆನ್ನೈ. ಬೆಂಗಳೂರಿಗೆ ಬಂದಾಗ ಟ್ರೋಲ್ಸಾ? ಬೆಂಗಳೂರಿಗೆ ಬಂದಾಗ ಆಡ್ಕೊಳ್ಳೋದಾ? ಕನ್ನಡಿದ್ರೇನು ಅಷ್ಟು ಸೋಬಿ ಆಗ್ಬಿಟ್ವ ನಾವು? ಬೆಂಗಳೂರೇನು ಅಷ್ಟು ಕಡಿಮೆ ಆಗ್ಬಿಡ್ತದೆ ನಿಮಗೆ? ಜಗತ್ತಲ್ಲಿ ಇರೋರೆಲ್ಲ ಬೆಂಗಳೂರಿಗೆ ಬಂದು ಅದು ಆಫೀಸ್ ಬೆಂಗಳೂರಲ್ಲಿ ಜೀವನ ಕಳೆದ್ರೆ ಸಾಕಪ್ಪ ಅಂತೀರ ಟೈಮಲ್ಲಿ ಒಂದು ಮಳೆಗೆ ನೀವು ಓಡೋಗ್ಬಿಟ್ರೆ ಹೋಗಿ ಯಾರು ಬೇಡ ಅಂದ್ರು? ಬದುಕು ಕೊಟ್ಟಿದ್ದು ಇಲ್ಲಿ ನಿಮಗೆ. ನಿಮ್ಮ ಊರಲ್ಲಿ ಎಷ್ಟೋ ಕಿಲೋಮೀಟರ್ ನಡ್ಕೊಂಬಂದು ಒಂದು ಬಸ್ ಹತ್ಕೊಂಬಂದು ಟ್ರೈನ್ ಕಾದು 3 ದಿನ 4 ದಿನ ಬಂದು ರೈಲ್ವೆ ಸ್ಟೇಷನ್ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಬಿದ್ದು ಬದುಕು ಕಟ್ಕೊಂಡಿರೋರ್ ಕಣ್ರಿ ನೀವು. ನೀವೆಲ್ಲರೂ ಎಲ್ಲೆಲ್ಲಿಂದ ಬಂದಿದ್ದೀರಿ ನಮ್ಗೆ ಗೊತ್ತಿದೆ, ಹೆಂಗಿದ್ ಬಂದಿದ್ದೀರಿ ನಮ್ಗೆ ಗೊತ್ತಿದೆ, ಹೆಂಗೆಲ್ಲ ಬದುಕು ಕೊಟ್ಕೊಂಡು ಬೆಂಗಳೂರನ್ನ ಹೇಗಂತಿದ್ದೀರಿ ಅಂತಲೂ ನಮ್ಗೆ ಗೊತ್ತಿದೆ. ಎಲ್ಲ ಕೇಳ್ಕೊಂಡು ನಾವು ಸುಮ್ಮನೆ ಇದೀವಿ, ಯಾಕೆಂದ್ರೆ ಹೃದಯವಂತರು. ನೀವು ಇವತ್ತು ಇರ್ತೀರ, ನಾಳೆ ಹೋಗ್ತೀರ. ನಾವಿಲ್ಲಿ ಹುಟ್ಟಿದೀವಿ, ಇಲ್ಲಿ ಬೆಳೆದಿದ್ದೀವಿ, ಇಲ್ಲಿ ಬದುಕ್ತೀವಿ, ಇಲ್ಲಿ ಬಾಳ್ತೀವಿ. ಹೋಗ್ತೀವಿ ಅಂದ್ರೋಗಿ ಯಾರು ಬೇಡ ಅಂತಂದ್ರು? ಕೆರೆ ಕಾಲುವೆ, ರಾಜಕಾಲುವೆ, ಕೆರೆಗಳು, ನದಿಗಳು ಎಲ್ಲಾನು ಮುಚ್ಚಿಬಿಟ್ಟು ನೀವು ಬಿಲ್ಡಿಂಗ್ ಕಟ್ಬಿಟ್ಟು ನೀವು ಈಗ ಮಳೆ ಬಂತು ಅಂತಂದ್ರೆ ಕೆಂಪೇಗೌಡರು ಕಟ್ಟಿದ್ದೂರಲ್ಲಿ ಮಳೆ ಬಂದಿದೆಯೇನ್ರಿ? ಮಹಾರಾಜರು ಕಟ್ಟಿದ್ದೂರಲ್ಲಿ ಮಳೆ ಬಂದಿದೆಯೇನ್ರಿ? ಕೆಂಪೇಗೌಡರು ಬೆಳೆಸಿದಂಥವ್ರು ಬೆಂಗಳೂರಲ್ಲಿ ಮಳೆ ಬಂದಿದೆಯೇನ್ರಿ? ಮಳೆ ಬಂದು ಎಲ್ಲಾರು ಅರ್ಧಾಡಿ ನೀರು ನಿಂತಿರ ತೋರಿಸಿ ಹಳೆ ಬೆಂಗಳೂರೊಳಗಡೆ. ಹಳೆ ಬೆಂಗಳೂರು ಅರ್ಧಾಡಿ ನೀರು ನಿಂತಿರ ತೋರಿಸಿ ನೋಡೋಣ. ಮಹಾರಾಜರು ಡೆವಲಪ್ ಮಾಡಿದಂಥ ಬೆಂಗಳೂರಲ್ಲಿ ಒಂದಡಿ ನೀರು ನಿಂತಿರ ತೋರಿಸಿ ನೋಡೋಣ. ಬೇಕಾಬಿಟ್ಟು ಡೆವಲಪ್ ಮಾಡ್ತೀರಿ ನೀವೆಲ್ಲ ಬಂದ್ರಿ. ಎಲ್ಲಪ್ಪ ಬಂದ್ರಪ್ಪ 100 ಜನ ಬಂದ್ಬಿಟ್ರಪ್ಪ ಮನೆಗೆ ಗೆಸ್ಟು ಅಂತ. ನಾವೇನು ಎಲ್ಲ ಬಂದ್ರಲ್ಲ ಸಾವರ್ಸ್ಕೊಂಡು ಹೆಂಗೋ ಬದುಕು ಕಟ್ಕೊಂಡು ಹೋಗ್ಲಿ ಅಂತ ನಾವೆಲ್ಲ ನಿಮಗೆ ಅದು ಎಲ್ಲ ಜಾಗ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ನಮ್ದು ಅನ್ನೋದನ್ನ ತೊರೆದು ನಮ್ಮ ಕೆರೆಗಳನ್ನ ಬಲಿ ಕೊಟ್ಟು ನಮ್ಮ ಕಾಡುಗಳನ್ನ ಬಲಿ ಕೊಟ್ಟು ನಮ್ಮ ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಟ್ಟು ನಿಮ್ಮಿಂದಾಗ ನಮ್ಮ ಗುಬ್ಬಚ್ಚಿನೆಲ್ಲ ಬಲಿ ಕೊಟ್ಬಿಟ್ಬಲ್ರಿ. ಎಲ್ಲ ಹೊರಟೋಯ್ತಲ್ರಿ, ಎಲ್ಲನೂ ಬಲಿ ಕೊಟ್ಟು ಏನೋ ಬಂದಿದ್ದಾರೆ ಬದುಕು ಕಟ್ಕೊಂಡು ಹೋಗ್ಲಿ ಹೋಗ್ಲಿ ಅಂತ ಬಿಟ್ರೆ ನೀವು ಬಂದ ತಕ್ಷಣ ಟ್ರೋಲ್ಸು. ಬೆಂಗಳೂರಲ್ಲಿ ಒಂದು ಮೋಟಾರ್ ಬೋಟ್ ಕಂಪ್ನಿ ಇಡೋಣ ಅಂತಿದ್ದೀನಿ, ಬೆಂಗಳೂರಲ್ಲಿ ನಾವು JCB ಎತ್ಕೊಂಡು ಇದಕ್ಕೆ ಹೋದ್ವಿ, ಬೆಂಗಳೂರಲ್ಲಿ ಹಂಗೆ, ಬೆಂಗಳೂರಲ್ಲಿ ಹಿಂಗೆ. ಯಾರು ಕೇಳಿದ್ರು ನಿಮ್ಮನ್ನು ಬಾಂತ್ ಯಾರು ಕರೆದು ಕೇಳಿದ್ರೆ ನಿಮ್ಮನ್ನ ಕೇಳಿದ್ರಿ? ನಾವೇನು ಕಾಲಕ್ಕೆ ಬಿದ್ದು ಖಾರ ಹಾಕಿ ನಿಮ್ಗೆ ರೆಡ್ ಕಾರ್ಪೆಟ್ ಹಾಕಿ ಕರೆದಿದ್ವ? ನಿಮ್ಮಿಂದ ಬೆಂಗಳೂರಲ್ಲಿ ಕಂಡ್ರಿ, ಬೆಂಗಳೂರಿಂದ ನೀವು, ನಿಮ್ಮಿಂದಲ್ಲ ಬೆಂಗಳೂರು. ನಿಮ್ಮಂಥವ್ರು ಲಕ್ಷಣ ಟ್ರೈನು ಇರಾಯಿಪುಳೆನಲ್ಲಿ ಇಳಿತಿರ್ತಾರೆ, ಲಕ್ಷಣ ಹೋಗ್ತಾ ಇರ್ತಾರೆ. ಬೆಂಗಳೂರು ಎಲ್ಲ ನೋಡಿ ನಗ್ತಾ ಇರ್ತಾರೆ. ತಾಯಿ ಅಣ್ಣ ಮುಂದೆ ನೀವು ಎಷ್ಟನೇವರ ಕಣ್ರಿ ರೀ? ಎಷ್ಟನೇವರ ಕಣ್ರಿ ನೀವು? ನಿಮ್ಮಂತ ಎಷ್ಟು ಕೋಟಿ ಜನನ ಅಣ್ಣ ತಾಯಿ ನೋಡಿಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು? ಯಾವ ಕಾಲದಿಂದನು ಇದೇ ಕಣ್ರಿ ನಿಮ್ದು, ಯಾವ ಕಾಲದಿಂದನು ಇದೇ ಗೋಲ್ ನಿಮ್ದು. ಎಲ್ಲೆಲ್ಲಿಂದನೋ ಬರೋದು, ಇಲ್ಲಿ ಬೆಂಗಳೂರಲ್ಲಿ ಚೆನ್ನಾಗಿ ತಿಂದು ಕೊಬ್ಬಿಡೋದು, ದುಡ್ಡೆಲ್ಲ ತಗೊಂಡೋಗಿ ಊರಲ್ಲಿ ಜಮೀನು ಆಸ್ತಿ ಪಾಸ್ತಿ ಮಾಡ್ಕೊಂಡ್ಬಿಡೋದು, ಬೆಂಗಳೂರು ಚೆನ್ನಾಗಿಲ್ಲ ಅಂತ. ಇಂಥ ನಿಯತ್ ಇಲ್ಲ ಬದುಕು ಬೇಡ ಕಣ್ರಿ. ನಿಯತ್ ಇಟ್ಕೊಂಡು ಬದುಕಿ. ಬೆಂಗಳೂರಿಗೆ ಬಂದಿದ್ದೀರಾ, ಬೆಂಗಳೂರಲ್ಲಿ ಇದ್ದೀರಾ, ಇದು ಇವತ್ತು ನಿಮ್ಮ ತಾಯಿ. ಬೆಂಗಳೂರು ಬಿಟ್ಟು ವಾಪಸ್ ಊರಿಗೆ ಹೋಗಿ 10 ದಿನ ಇರ್ರಿ ನೋಡೋಣ. ನೀವು 15 ದಿವಸ ಬೆಂಗಳೂರಲ್ಲಿ ಕೆಸ ಬಿಟ್ಟು ಬಂದ್ಬಿಟ್ಟೆ ಅಂತ ಊರಲ್ಲಿ ಇರ್ಲಿ. ನಿಮ್ಮ ಊರು ನಾಯಿನು ನಿಮ್ಮನ್ನು ಮಾತಾಡ್ಸಲ್ಲ ಕಣ್ರಿ, ನಿಮ್ಮ ಊರು ನಾಯಿನೂ ಮಾತಾಡ್ಸಲ್ಲ ನಿಮ್ನ. ಬೆಂಗಳೂರು ಬಿಟ್ಟು ಬಂದೆ ಅಂದ್ರೆ ಬೆಂಗಳೂರಲ್ಲಿ ಇರೋವರೆಗೂ ನಿಮಗೆ ಬೆಲೆ ತಿಳ್ಕೊಳ್ಳಿ. ಬೆಂಗಳೂರಲ್ಲ ಏನೋ ಕೆಲಸ ಮಾಡಿದೆ, ನೀವು ಏನು ಕೆಲಸ ಮಾಡ್ತೀರಿ ಯಾರು ಕೇಳಲ್ಲ ಕಣ್ರಿ. ನಿಮ್ಗೆ ಇನ್ನೊಂದು ಗೊತ್ತೇನ್ರಿ, ನಿಮಗೆ ಬೆಂಗಳೂರಲ್ಲಿ ಇದ್ದಾನೆ ಅಂದ್ರೆ ಕಣ್ರಿ ನಿಮ್ಮ ಊರಲ್ಲಿ ನಿಮಗೆ ಹೆಣ್ಣು ಕೊಡೋದು. ನಿಮ್ಮ ಊರಲ್ಲಿ 5 ಎಕರೆ ಜಮೀನು ಇರಲಿ, ನಿಮ್ಮ ರಾಜ್ಯದಲ್ಲಿ ಏನಾರ ಇರಲಿ, ನಾನು ಎಲ್ಲ ಹೊರ ರಾಜ್ಯದವ್ರಿಗೂ ಈ ಮಾತಾಡೋದು, ಎಲ್ರಿಗೂ ಈ ಮಾತಾಡೋದು, ಬೆಂಗಳೂರಿನ ಬಯೋ ಪ್ರತಿಯೊಬ್ಬರಿಗೂ ಈ ಮಾತಾಡೋದು. ಹೌದು, ನಮ್ಗೆ ಸಂಕಟ ಆಗುತ್ತೆ, ನಮಗೂ ಸಂಕಟ ಆಗುತ್ತೆ. ನಾನೇ ಮೊನ್ನೆ ಬರ್ದಿದ್ದೆ, ಏನು ಮಾಡೋಕ್ಕಾಗಲ್ಲಪ್ಪ, ಮನೆಯಿಂದ ಗಾಡಿ ಈಚೆಗೆ ಅರ್ಧ ಗಂಟೆ ಬೇಕು, ಮಳೆ ಬಿಡ್ತಾ ಇಲ್ಲ ಅಂತ. ನಮಗೂ ಸಂಕಟ ಆಗುತ್ತೆ. ಹಂಗಂತ ಬೆಂಗಳೂರನ್ನೇ ಬೈದ್ಬಿಟ್ರೆ ನೀವು, ಬೆಂಗಳೂರು ಬಿಟ್ರೆ ನಿಮ್ಗೆ ಬದುಕಿ, ನಿಮ್ಗೆ ಐಡೆಂಟಿಟಿನೇ ಇಲ್ಲ ರೀ. ನಿಮಗೆ ಐಡೆಂಟಿಟಿನೇ ಇಲ್ಲ. ಬೆಂಗಳೂರಂತ ಊರನ್ನ ನಿಮ್ಮ ಊರಲ್ಲೇ ನೀವು ಇನ್ನೊಂದು ಶತಮಾನ ಹೋದ್ರು ಕಟ್ಟಕ್ಕಾಗಲ್ಲ. ಕಟ್ಟಂಗಿದ್ದಿದ್ರೆ ನೀವ್ಯಾಕ್ರಿ ಬೆಂಗಳೂರಿಗೆ ಬಂದು ಸಾಯ್ತಾ ಇದ್ರಿ? ನೀವ್ಯಾಕೆ ಬೆಂಗಳೂರಿಗೆ ಬಂದಿರ್ತಾ ಇದ್ರಿ? ನೀವು ನಿಮ್ಮೂರಲ್ಲಿ 3 ಕಾಸಿನ ಬೆಲೆ ಕೊಡಲ್ಲ ಗೊತ್ತೇನ್ರಿ ನಿಮ್ಗೆ? ನಿಮ್ಮೂರಲ್ಲಿ 5 ಎಕರೆ ಜಮೀನು 6 ಎಕರೆ ಜಮೀನು ಇಟ್ಕೊಂಡಿರೋರು ಬಂದು ಬೆಂಗಳೂರಲ್ಲಿ 25-30 ಸಾವಿರ ಕೆಲಸ ಮಾಡ್ತಿರೋ ನಿಮ್ಮ ಲಕ್ಷ್ಯನ ತೋರಿಸ್ತೀನಿ ನಾನು. ಯಾಕಿದ್ದೀರಿ ಬೆಂಗಳೂರು? ಹೋಗ್ರಿ, ಮತ್ತೆ ನಿಮ್ಮೂರಲ್ಲಿ ಜಮೀನು ಬಿಟ್ಕೊಂಡು ಹೋಗ್ರಿ. 3 ಕಾಸಿಗೆ ಬೆಲೆ ಇಲ್ಲ ನಿಮ್ಮೂರಲ್ಲಿ ನಿಮ್ಗೆ ಬೆಂಗಳೂರು ಬಿಟ್ಟು ಹೊರಟೋದ್ರೆ. ಅದಕ್ಕೆ ಬಂದಿದ್ದೀರಿ ಬೆಂಗಳೂರಿಗೆ?
ನಿಮ್ ಸ್ವಾರ್ಥಕ್ಕೆ ಬಂದಿದ್ದೀರಿ ಬೆಂಗಳೂರಿಗೆ, ಬೆಂಗಳೂರು ಗೌರವ ಕೊಟ್ಕೊಂಡು ಇರಂಗಿದ್ದೀರ ಇರಿ, ಇಲ್ಲ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರಿ. ಇನ್ನೇನು ಹೇಳೋದಿಲ್ಲ ನಮ್ಗೆ.